ಇನ್ನು ದೊಡ್ಡಪ್ಪನನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ ಪೃಥ್ವಿ ಕತ್ತಿ. ದೊಡ್ಡಪ್ಪ ಇಲ್ಲ ಅನ್ನೋದನ್ನೇ ಊಹಿಸೋದಕ್ಕೆ ಸಾಧ್ಯವಿಲ್ಲ. ಉಮೇಶ್ ಕತ್ತಿಯನ್ನು ನೆನೆದು ಪೃಥ್ವಿ ಕತ್ತಿ ಕಣ್ಣೀರಿಟ್ಟಿದ್ದಾರೆ. ಸಚಿವ, ಉಮೇಶ್ ಕತ್ತಿ ಸಾವನ್ನಪ್ಪುತ್ತಿದ್ದಂತೆ ನೀರವ ಮೌನ ಅವರ ಮನೆಯಲ್ಲಿ ಆವರಿಸಿರುವಂಥದ್ದು, ಅವರ ಸ್ವಗ್ರಾಮ ಬೆಲ್ಲದ ಬಾಗೇವಾಡಿಯ ಅವರ ಮನೆಯ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಒಂದು ರೀತಿಯಾದಂಥ ಮೌನ ಈ ಮನೆಯಲ್ಲಿ ಮುಡುಗಟ್ಟಿರುವಂಥದ್ದು. ಈಗಾಗಲೇ ಅವರ ಸಂಬಂಧಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ವಿಷಯ ತಿಳಿದು ನಿನ್ನೆ ರಾತ್ರಿಯಿಂದಲೇ ಕೂಡ ಇಲ್ಲಿ ಆಗಮಿಸ್ತಿರುವಂಥದ್ದು. ಈಗಾಗಲೇ ಒಂದು ಕಡೆ ಅಂತಿಮ ದರ್ಶನಕ್ಕೂ ಸಕಲ ವ್ಯವಸ್ಥೆಗಳನ್ನು ಕಲ್ಪಿಸಿರುವಂಥದ್ದು, ಅದರ ಜೊತೆಗೆ ಅಂತ್ಯ ಸಂಸ್ಕಾರಕ್ಕೂ ಕೂಡ ಸಕಲ ತಯಾರಿಗಳನ್ನು ಅವರ ಜಮೀನಿನಲ್ಲಿ ಮಾಡಿರುವಂಥದ್ದು ನೋಡ್ಬೋದು. ಸಾಕ ಜನರಿಂದ ತುಂಬಿರುವಂಥ ಈ ಮನೆ ಇಂದು ಖಾಲಿ ಖಾಲಿಯಾಗಿರುವಂಥದ್ದು. ಇದೇ ಸ್ಥಳದಲ್ಲಿ ಉಮೇಶ್ ಕತ್ತಿಯವರು ಕುಳಿತು ಜನರ ಜನತಾ ದರ್ಶನವನ್ನು ಮಾಡ್ತಿದ್ರು, ಬಂದಂಥ ಜನರನ್ನು ಮಾತಾಡಿಸಿ ಇಲ್ಲೇ ಪರಿಹಾರ ಕೊಡುವ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಈ ಮನೆ ಈಗ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿರುವಂಥದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ಕೂಡ ಸಾಕಷ್ಟು ಅವರ ಅಭಿಮಾನಿಗಳು ದಿನನಿತ್ಯ ಆಗಮಿಸಿ ತಮ್ಮ ಸಂಕಷ್ಟಗಳನ್ನು ಅವ್ರ ಬಳಿ ತೋಡ್ಕೊಳ್ತಾ ಇದ್ರು. ಅವಕ್ಕೆಲ್ಲವೂ ಕೂಡ ಅಷ್ಟೇ ಪ್ರೀತಿಯಿಂದ ಪರಿಹಾರವನ್ನು ಸಚಿವರು ನೀಡುತ್ತಿದ್ದರು. ಆದರೆ ಈ ಮನೆ ಈಗ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿರುವಂಥದ್ದು, ಒಂದು ರೀತಿಯಾದಂಥ ನೀರವ ಮೌನ ಈ ಭಾಗದಲ್ಲಿ ಆವರಿಸಿರುವಂಥದ್ದು. ಈಗ ಸಾಕಷ್ಟು ಏನು ಅವರ ಸಂಬಂಧಿಗಳಿದ್ದಾರೆ, ನಿನ್ನೆಯಿಂದ ಆಗಮಿಸ್ತಾ ಇದ್ದಾರೆ. ಅವರು ಈಗ ಮತ್ತೆ ಅಂತಿಮ ದರ್ಶನ ಏನಾಗ್ತಿದೆ ಅಲ್ಲಿ ತೆರಳ್ತಾ ಇದ್ದಾರೆ. ಈಗ ಅವರ ಪುತ್ರರಾದಂಥ ಅವರ ಸಹೋದರನ ಪುತ್ರರಾದಂಥ ಪೃಥ್ವಿಯನ್ನು ಅವ್ರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಯಾವ ರೀತಿ ಏನಾಯ್ತು ಅವರ ನಿನ್ನ ರಾತ್ರಿ ಅವರು ಊಟದ ಸಮಯದಲ್ಲಿ ಊಟ ಮುಗಿಸಿ ಅವರು ಏನು ಮಲ್ಕೊಳ್ಳೋ ಹೋಗೋ ಸಮಯದಲ್ಲಿ ಅವರು ಬಾತ್ರೂಮ್ಗೆ ಹೋಗಿದ್ದಾರೆ. ಬಾತ್ರೂಮ್ನಲ್ಲಿ ಕುಸಿದು ಬಿದ್ದಿದ್ದಾರೆ. ಆಮೇಲೆ ನಮ್ಮ ಜನ ಯಾಕೆ ಹೊರಗೆ ಬರುವಾರ ಸಾವುಕಾರ ಅಂತ ನೋಡಿದಂಥ ನೋಡಿದಾಗ ಒಂದು ಅರ್ಧ ತಾಸಾಗಿತ್ತು. ಆಮೇಲೆ ಅಲ್ಲೇ ಸಮೀಪ ರಾಮಯ್ಯ ಹಾಸ್ಪಿಟಲ್ಗೆ ತೊಗೊಂಡು ಹೋದಾಗ ಅವ್ರದ್ದು ಹಾರ್ಟ್ ಬೀಟ್ ಬಡಿದು ಬಂದಾಗಿ ನಿಮ್ಮ ಜೊತೆ ಅವ್ರ ಒಡನಾಟ ಹೇಗಿತ್ತು ಸರ್? ನೋಡ್ರಿ, ನನಗೆ ಅವರು ನಮ್ಮ ತಂದೆಕ್ಕಿಂತ ಹೆಚ್ಚಿನ ಒಂದು ವ್ಯಕ್ತಿ. ಮೋಸ್ಟ್ಲಿ ನಾನು ನಮ್ಮ ತಂದೆಯವ್ರಿಗಿಂತ ಹೆಚ್ಚು ಅವ್ರ ಜೊಡೆನೆ ಹುಟ್ಟು ಬೆಳೆದೇನೆ. ಸೊ ಅದಕ್ಕೆ ನನಗೆ ಇವತ್ತಿನ ಮಟ್ಟ ನಂಬಕ್ಕಾಗತ್ತೆ, ಈಗಿನ ಮಟ್ಟನೂ ನಂಬಕ್ಕಾಗತ್ತು. ಯಾಕಂದ್ರೆ ನನಗೆ ಏನು ಅನಿಸುತ್ತಂದ್ರೆ ಇಲ್ಲ, ನಮ್ಮ ದೊಡ್ಡಪ್ಪ ಬರ್ತಾಪ ಆರಾಮ ಎದ್ದು ಬರ್ತಾ ಅನ್ನುವಂಥ ಒಂದು ಫೀಲಿಂಗ್ ಒಳಗೆ ನಾವು ಅದೀವಿ. ಅಂದ್ರೆ ಅದು ನನಗೆ ಇಟ್ಸ್ ಇಂಪಾಸಿಬಲ್ ಟು ಅಂದರೆ ನಾನು ಅಳಿಸ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮಲ್ಲಿ ಸಾಕಷ್ಟು ಪ್ರೀತಿಯನ್ನು ಹೊಂದಿದ್ರಿ ಸರ್, ಎಲ್ಲಿ ಹೋದ್ರೂ ಪೃಥ್ವಿಯವ್ರು ನಿಮ್ಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿ, ನಿಮ್ಮ ಬಗ್ಗೆ ಸಾಕಷ್ಟು ಪ್ರೀತಿಯನ್ನು ಇದ್ರಿ ಸರ್. ಎಷ್ಟರ ಮಟ್ಟಿಗೆ ಇದು ಆಗ್ತಿದೆ ಸರ್? ಅದನ್ನು ಶಬ್ದದಲ್ಲಿ ಹೇಳಲಿಕ್ಕೆ ಆಗತ್ತಿಲ್ಲ. ಭಾವನೆಗಳನ್ನು ನಾನು ಅವ್ರ ಜೊತೆ ಇರುವಂಥ ಭಾವನೆಗಳನ್ನು ಶಬ್ದಗಳಿಗೆ ಹೇಳಕ್ಕೆ ಆಗಲ್ಲ. ಅದಕ್ಕೆ ಐ ಆಮ್ ಸ್ಪೀಚ್ಲೆಸ್, ಏನು ಹೇಳಕ್ಕೆ ಆಗ್ತಾ ಇಲ್ಲ. ನನಗೆ ಅದೇ ಹೇಳ್ತಾ ಇದ್ದಾನೆ ನಿಮಗೆ, ನನಗೆ ಈಗೂ ಅನಿಸಾಗತೈತಿ. ಇಲ್ಲ, ದೊಡ್ಡ ಸಾವುಕಾರ ಬರ್ತಾರು, ನಮ್ಮ ದಡ ಬರ್ತಾ ನಮ್ಮ ಜೊತೆ ಕುಣಿತಾ ಮಜಾ ಮಾಡ್ತಾ ನನ್ನ ಎರಡು ಬೈತಾ ಎರಡು ಬುದ್ಧಿ ಮಾತು ಹೇಳ್ತಾ ಅನ್ನುವಂಥ ಈಗೂ ಸದ್ಯಕ್ಕೆ ಆ ಫೀಲಿಂಗ್ ಒಳಗೈತಿ ನನ್ನ. ಯಾಕಂದ್ರೆ ಒಂದು 2-5 ಗಂಟೆಗೆ ನಾನು ಜಸ್ಟ್ ಹಂಗೆ ಕಣ್ಣು ಮುಚ್ಚಿದ್ದೆ. ಹಂಗೆ ಕನಸೊಳಗೂ ಇಲ್ಲ, ನಮ್ಮ ದೊಡ್ಡಪ್ಪ ಬರ್ತಾಪ ಅನ್ನುವಂಥ ಒಂದು ಫೀಲಿಂಗ್ ಅದು ಖಾಯಂ. ಅದು ಅಂದ್ರೆ ಇನ್ನೂ ಮಟನೂ ಹೋಯ್ತು, ಅದು ಅವ್ರು ಹೋಗ್ಯಾರು ಇನ್ನಿಲ್ಲ ಅನ್ನುವಂಥ ಫೀಲಿಂಗ್ ಇಲ್ಲ. ಸೊ ಅದಕ್ಕೆ ದಿಸ್ ಇಸ್ ಅಂದರೆ ಇದು ನನ್ನ ಸದ್ಯಕ್ಕಿರುವಂಥ ಪರಿಸ್ಥಿತಿ ಅಷ್ಟೆ. ಏನು ಅವರ ಪುತ್ರ ಮಾತು, ನಮ್ಮ ದೊಡ್ಡಪ್ಪನ ಸಾವು ನಂಗೆ ಇನ್ನೂ ನಂಬಲು ಅಸಾಧ್ಯ ಅನ್ನೋ ಮಾತುಗಳನ್ನ ಅವ್ರು ಆಡಿರುವಂಥದ್ದು. ಕ್ಯಾಮರಾಮ್ಯಾನ್ ಸುನಿಲ್ ಜೊತೆ ಚೇತನ್, ಪಬ್ಲಿಕ್ ಟಿವಿ.